ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋ ಮುಖಾಂತರ ನಾನು ಲಿಂಗಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕನ್ನಡ ವ್ಯಾಕರಣದಲ್ಲಿ ಲಿಂಗಗಳನ್ನು ಯಾವ ರೀತಿ ಬಳಸ್ತಾರೆ, ಲಿಂಗಗಳಲ್ಲಿ ಎಷ್ಟು ವಿಧಗಳಿದ್ದಾವೆ, ಅವುಗಳಿಗೆ ಉದಾಹರಣೆ ಏನು, ಪರೀಕ್ಷೆಗಳಲ್ಲಿ ಕೇಳಲಾಗುವ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯುವುದು ಹೇಗೆ, ಸಾಮಾನ್ಯವಾಗಿ FDA STA ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗಾಗಿ ನಾನು ಈ ವ್ಯಾಕರಣವನ್ನು ಸಿದ್ಧ ಮಾಡಿದ್ದೇನೆ. ಬನ್ನಿ, ಲಿಂಗಗಳ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಲಿಂಗಗಳು ಅಂದರೆ ಏನು? ವಸ್ತು ಮತ್ತು ವ್ಯಕ್ತಿಗಳ ರೂಪ ಭಾವವನ್ನು ಲಿಂಗಗಳು ಎನ್ನುವರು. ವಸ್ತು ಇರ್ಬೋದು ಅಥವಾ ವ್ಯಕ್ತಿಗಳ ರೂಪ ಭಾವವನ್ನು ಲಿಂಗಗಳು ಅಂತ ಕರಿತೀವಿ. ಹಾಗಾದರೆ ಈ ಲಿಂಗಗಳಲ್ಲಿ ಎಷ್ಟು ವಿಧಗಳಿವೆ ಅಂದರೆ, ಲಿಂಗಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ. ಅದೇನೇ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಲಿಂಗಗಳಲ್ಲಿ ಎಷ್ಟು ವಿಧಗಳು? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ವಸ್ತು ಮತ್ತು ವ್ಯಕ್ತಿಗಳ ರೂಪ ಭಾವವನ್ನು ಲಿಂಗಗಳು ಅಂತ ಕರಿತೀವಿ. ಈ ಲಿಂಗಗಳಲ್ಲಿ ನಾವು ಒಟ್ಟು ಮೂರು ವಿಧಗಳನ್ನು ನೋಡ್ತೀವಿ. ಅದೇನೇ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಹಾಗಾದರೆ ಈ ಪುಲ್ಲಿಂಗ ಅಂದರೆ ಏನು? ಪುಲ್ಲಿಂಗ ಅಂದರೆ ಗಂಡಸು ಅಥವಾ ಪುರುಷ ಎಂಬ ಅರ್ಥವನ್ನು ಸೂಚಿಸುವ ಪದಗಳು. ಪುಲ್ಲಿಂಗ ಅಂದರೆ ಗಂಡಸು ಅಥವಾ ಪುರುಷ ಎಂಬ ಅರ್ಥವನ್ನು ಸೂಚಿಸುವ ಪದಗಳಿಗೆ ನಾವು ಪುಲ್ಲಿಂಗ ಅಂತ ಕರಿತೀವಿ. ಹಾಗಾದರೆ ಉದಾಹರಣೆ ಏನು? ರಾಜ, ಹುಡುಗ, ತಂದೆ, ಮಗ. ಈ ಶಬ್ದಗಳನ್ನು, ಈ ಪದಗಳನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಏನನಿಸುತ್ತೆ? ಇದು ಒಂದು ಗಂಡಸಿಗೆ ಸಂಬಂಧಪಟ್ಟದ್ದು, ಒಬ್ಬ ಪುರುಷನಿಗೆ ಸಂಬಂಧಪಟ್ಟದ್ದು, ಒಬ್ಬ ಹುಡುಗನಿಗೆ ಸಂಬಂಧಪಟ್ಟಂತಹ ಹೆಸರುಗಳು, ನಾವು ಕರೆಯುವಂತಹ ಹೆಸರುಗಳಿರಬಹುದು. ಆ ಪದಗಳನ್ನೇ ನಾವು ಪುಲ್ಲಿಂಗ ಅಂತ ಕರಿತೀವಿ. ನಮ್ಮ ಮನಸ್ಸಿಗೆ ಪದವನ್ನು ಕೇಳಿದ ತಕ್ಷಣ ನಮಗೆ ಗಂಡಸು ಅಥವಾ ಪುರುಷ ಎನ್ನುವಂತಹ ಒಂದು ಭಾವನೆ ಮೂಡುತ್ತೆ. ಅಂತಹ ಪದಗಳನ್ನೇ ನಾವು ಪುಲ್ಲಿಂಗ ಅಂತ ಕರಿತೀವಿ. ನಾವು ಡೆಫಿನೇಷನ್ ನೋಡಿದಾಗ ಕೂಡ ವಸ್ತು ಮತ್ತು ವ್ಯಕ್ತಿಗಳ ರೂಪ ಭಾವವನ್ನು ತಿಳಿಸುವಂತಹ ಪದಗಳನ್ನು ನಾವು ಲಿಂಗಗಳು ಅಂತ ಕರಿತೀವಿ. ಪುಲ್ಲಿಂಗ ಅಂದರೆ ಗಂಡಸು ಅಥವಾ ಪುರುಷ ಎಂಬ ಅರ್ಥವನ್ನು ಸೂಚಿಸುವ ಪದಗಳನ್ನು ನಾವು ಪುಲ್ಲಿಂಗ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ ರಾಜ, ಹುಡುಗ, ತಂದೆ, ಮಗ ಇಂತಹ ಪದಗಳನ್ನು ನಮ್ಮ ಮನಸ್ಸಿಗೆ ಕೇಳಿಸಿದಾಗ ಆ ಪದಗಳು ಒಬ್ಬ ಹುಡುಗನಿಗೆ ಸಂಬಂಧಪಟ್ಟದ್ದು, ಒಂದು ಪುರುಷನಿಗೆ ಸಂಬಂಧಪಟ್ಟದ್ದು ಎಂಬಂತಹ ಅರ್ಥವನ್ನು ನಮ್ಮ ಮನೋಭಾವನೆಗೆ ಬರುತ್ತದೆ. ಅಂತಹ ಪದಗಳನ್ನೇ ನಾವು ಪುಲ್ಲಿಂಗ ಪದಗಳು ಎಂದು ಕರೆಯುವುದು. ಇನ್ನು ಸ್ತ್ರೀಲಿಂಗ ಅಂದರೆ ಏನು? ಸ್ತ್ರೀಲಿಂಗ ಅಂದರೆ ಏನು? ಉದಾಹರಣೆಯನ್ನು ಕೂಡ ಗಮನಿಸಿ. ಸ್ತ್ರೀಲಿಂಗ ಅಂದರೆ ಹೆಂಗಸು ಅಥವಾ ಸ್ತ್ರೀ ಎಂಬ ಅರ್ಥವನ್ನು ಸೂಚಿಸುವ ಪದಗಳು. ಗಮನಿಸಿ, ಸ್ತ್ರೀಲಿಂಗ ಅಂದರೆ ಹೆಂಗಸು ಅಥವಾ ಸ್ತ್ರೀ ಎಂಬ ಅರ್ಥವನ್ನು ಸೂಚಿಸುವ ಪದಗಳು. ಅಥವಾ ನಾವು ಯಾವ ಪದವನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಹೆಣ್ಣು ಅಥವಾ ಹೆಂಗಸು ಎಂಬ ಅರ್ಥವನ್ನು ಸೂಚಿಸುತ್ತದೆಯೋ ಅಂತಹ ಪದಗಳನ್ನೇ ನಾವು ಸ್ತ್ರೀಲಿಂಗ ಪದಗಳು ಅಂತ ಕರೆಯುವುದು. ಉದಾಹರಣೆ ಹೇಳೋದಾದರೆ ಅಮ್ಮ, ಅಕ್ಕ, ರಾಧಾ, ಚಿಕ್ಕಮ್ಮ. ಈ ಪದಗಳನ್ನು ನಾವು ಕೇಳಿದಾಗ ತಕ್ಷಣ ನಮ್ಮ ಮನಸ್ಸಿಗೆ ಒಳಿಯುವುದು ಏನು ಅಂದರೆ ಅದು ಹೆಂಗಸು ಅಥವಾ ಸ್ತ್ರೀ ಅಂತ. ಇಂತಹ ಪದಗಳನ್ನೇ ಕನ್ನಡ ವ್ಯಾಕರಣದಲ್ಲಿ ಸ್ತ್ರೀಲಿಂಗ ಪದಗಳು ಎಂದು ಕರೆಯುವುದು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಲಿಂಗಗಳು ಅಂದರೆ ವಸ್ತು ಮತ್ತು ವ್ಯಕ್ತಿಗಳ ರೂಪಭಾವವನ್ನು ತಿಳಿಸುವಂತಹ ಲಿಂಗಗಳನ್ನು ನಾವು ವಸ್ತು ಮತ್ತು ವ್ಯಕ್ತಿಗಳ ರೂಪಭಾವವನ್ನು ಲಿಂಗಗಳು ಅಂತ ಕರಿತೀವಿ. ಇವುಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ, ಅವೇನೇ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಪುಲ್ಲಿಂಗ ಅಂದರೆ ಗಂಡಸು ಅಥವಾ ಪುರುಷ ಅಂತ ಸೂಚಿಸುವ ಪದಗಳು. ಹಾಗೆಯೇ ಸ್ತ್ರೀಲಿಂಗ ಅಂದರೆ ಹೆಂಗಸು ಅಥವಾ ಸ್ತ್ರೀ ಅಂತ ಸೂಚಿಸುವ ಪದಗಳು. ಇನ್ನು ಮೂರನೇದು ಯಾವುದು ಅಂದರೆ ಅದು ನಪುಂಸಕ ಲಿಂಗ. ಏನು ಹಂಗಂದರೆ ನಪುಂಸಕ ಲಿಂಗ ಅಂದರೆ ಗಂಡು ಅಥವಾ ಹೆಣ್ಣು ಎಂದು ಸೂಚಿಸಲು ಆಗದೇ ಇರುವ ಶಬ್ದಗಳು. ಗಮನಿಸಿ, ಇಲ್ಲಿ ನಾವು ನಪುಂಸಕ ಲಿಂಗ ಅಂದರೆ ಗಂಡು ಅಥವಾ ಹೆಣ್ಣು. ಗಂಡು ಅಂತ ಸೂಚಿಸಿದರೆ ಅದು ಪುಲ್ಲಿಂಗ ಆಗುತ್ತೆ, ಹೆಣ್ಣು ಅಂತ ಸೂಚಿಸಿದರೆ ಅದು ಸ್ತ್ರೀಲಿಂಗ ಅಂತ ಆಗುತ್ತೆ. ಆದರೆ ಸೂಚಿಸಲು ಆಗದೇ ಇರುವ ಶಬ್ದಗಳನ್ನು ನಾವು ನಪುಂಸಕ ಲಿಂಗ ಎಂದು ಕರೆಯುವುದು. ಉದಾಹರಣೆಗೆ ಮಳೆ, ಮೋಡ, ನೆಲ, ಮರ, ಪುಸ್ತಕ, ನದಿ, ಬೆಟ್ಟ. ಈ ಪದಗಳಲ್ಲಿ ನಾವು ಯಾವುದೇ ರೀತಿಯ ಲಿಂಗವನ್ನು ಗುರುತಿಸಲು ಸಾಧ್ಯ ಇಲ್ಲ. ಇಂತಹ ಪದಗಳನ್ನೇ ಕನ್ನಡ ವ್ಯಾಕರಣದಲ್ಲಿ ನಪುಂಸಕ ಲಿಂಗ ಎಂದು ಕರೆಯುವುದು.
ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೋಡ ಎನ್ನುವಂತಹ ಪದವನ್ನು ಕೊಟ್ಟು ಇದು ಯಾವ ಲಿಂಗ ಎಂದು ಪ್ರಶ್ನೆಯನ್ನು ಕೇಳಿದಾಗ ನಿಮಗೆ ನಾಲ್ಕು ಆಯ್ಕೆಗಳಿರ್ತವೆ, ಅದೇ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಅಂತ. ಆಗ ನೀವು ಸುಲಭವಾಗಿ ಗುರುತು ಮಾಡಬಹುದು ಮೋಡ ಎನ್ನುವಂತಹದ್ದು ನಪುಂಸಕ ಲಿಂಗ, ಯಾಕೆಂದರೆ ಇದು ಗಂಡು ಅಥವಾ ಹೆಣ್ಣು ಎಂದು ಸೂಚಿಸಲು ಆಗುವುದಿಲ್ಲ. ಇಂತಹ ಪದಗಳನ್ನೇ ನಾವು ನಪುಂಸಕ ಲಿಂಗಗಳು ಎಂದು ಕರೆಯುವುದು. ಕ್ಲಿಯರಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಲಿಂಗಗಳು ಅಂದರೆ ವಸ್ತು ಮತ್ತು ವ್ಯಕ್ತಿಗಳ ರೂಪಭಾವವನ್ನು ನಾವು ಲಿಂಗಗಳು ಅಂತ ಕರಿತೀವಿ. ಈ ಲಿಂಗಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ, ಅದೇನೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಪುಲ್ಲಿಂಗ ಅಂದರೆ ಗಂಡಸು ಅಥವಾ ಪುರುಷ ಎಂದು ಸೂಚಿಸುವ ಶಬ್ದಗಳು, ಉದಾಹರಣೆಗೆ ರಾಜ, ಹುಡುಗ, ತಂದೆ, ಮಗ. ಸ್ತ್ರೀಲಿಂಗ ಅಂದರೆ ಹೆಂಗಸು ಅಥವಾ ಸ್ತ್ರೀ ಎಂಬ ಅರ್ಥವನ್ನು ಸೂಚಿಸುವಂತಹ ಪದಗಳು, ಉದಾಹರಣೆಗೆ ಅಮ್ಮ, ಅಕ್ಕ, ರಾಧ, ಚಿಕ್ಕಮ್ಮ. ನಪುಂಸಕ ಅಂದರೆ ಗಂಡು ಅಥವಾ ಹೆಣ್ಣು ಎಂದು ಸೂಚಿಸಲು ಆಗದೇ ಇರುವಂತಹ ಶಬ್ದಗಳನ್ನು ನಾವು ನಪುಂಸಕ ಲಿಂಗಗಳು ಅಂತ ಕರಿತೀವಿ. ಅವಕ್ಕೆ ಉದಾಹರಣೆ ಅಂದರೆ ಮಳೆ, ಮೋಡ, ನೆಲ, ನದಿ, ಗುಡ್ಡ, ಬೆಟ್ಟ, ಪುಸ್ತಕ, ಹೀಗೆ ಇಂತಹ ಪದಗಳನ್ನೇ ನಾವು ನಪುಂಸಕ ಲಿಂಗ ಅಂತ ಕರೆಯುವುದು. ಬನ್ನಿ ನಾನು ಮತ್ತಷ್ಟು ಉದಾಹರಣೆ ಪದಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು. ಅರ್ಥ ಆಯ್ತಲ್ವಾ? ಹೇಳಿದು ಪುಲ್ಲಿಂಗ ಅಂದ್ರೇನು, ಸ್ತ್ರೀಲಿಂಗ ಅಂದ್ರೇನು, ನಪುಂಸಕ ಲಿಂಗ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಎಷ್ಟು ವಿಧಗಳಿದ್ದಾವೆ, ಉದಾಹರಣೆ ಕೂಡ ತಿಳ್ಕೊಂಡಿದ್ವಿ. ಹಾಗಾದರೆ ಈ ಪದಗಳನ್ನು ಗಮನಿಸಿ, ಸ್ತ್ರೀಲಿಂಗ ಇರುವಂತಹ ಪದಗಳು ಪುಲ್ಲಿಂಗದಲ್ಲಿ ಬದಲಾವಣೆ ಮಾಡಿದಾಗ ಯಾವ ರೀತಿ ನಾವು ನೋಡಬಹುದು, ಸ್ತ್ರೀಲಿಂಗ ಪದಗಳೇನು ಅದಕ್ಕೆ ಪುಲ್ಲಿಂಗ ಪದಗಳೇನು ಎನ್ನುವುದನ್ನು ಕೂಡ ನೋಡೋಣ. ಇಲ್ಲಿ ಪುಲ್ಲಿಂಗ ಪದದಲ್ಲಿ ಶರಣ ಇರೋದು ಶರಣೆ ಆಗುತ್ತೆ, ಅಣ್ಣ ಇರೋದು ತಂಗಿ, ಅವನು ಇರುವುದು ಅವಳು, ಮಾವ ಅತ್ತೆ, ಗೌಡ ಗೌಡತಿ, ರಾಜ ರಾಣಿ, ಆಟಗಾರ ಆಟಗಾರ್ತಿ, ತಂದೆ ತಾಯಿ, ವೈದ್ಯ ವೈದ್ಯೆ, ಬರಹಗಾರ ಬರಹಗಾರ್ತಿ. ನಾವಿಲ್ಲಿ ನೋಡ್ತಾ ಇದ್ದೀವಿ ಪುಲ್ಲಿಂಗ ಇರುವಂತಹ ಪದಗಳಿಗೆ ಆಪೋಸಿಟ್ ಅಂದರೆ ವಿರುದ್ಧ ಪದಗಳನ್ನು ನಾವು ಸ್ತ್ರೀಲಿಂಗ ಪದಗಳು ಕೂಡ ನಾವು ಈ ಸೈಡಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ಸ್ತ್ರೀಲಿಂಗ ಇದ್ದಾಗ ಪುಲ್ಲಿಂಗ ಆಗುತ್ತೆ, ಪುಲ್ಲಿಂಗ ಇದ್ದಾಗ ಸ್ತ್ರೀಲಿಂಗ ಆಗುತ್ತೆ, ಬದಲಾವಣೆ ಮಾಡಿ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಆಗ ನಾವು ಯಾವ ರೀತಿ ಒಂದು ಬದಲಾವಣೆ ಮಾಡಿ ಬರೀತೀವಿ, ಯಾವ ರೀತಿ ಒಂದು ಪುಲ್ಲಿಂಗ ಪದಗಳಿರುತ್ತೆ ಅದು ಸ್ತ್ರೀಲಿಂಗದಲ್ಲಿ ನಾವು ವಿರುದ್ಧ ಪದ ಅಂದಾಗ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ಪರೀಕ್ಷೆಗಳಲ್ಲಿ. ಇನ್ನು ನಪುಂಸಕ ಲಿಂಗಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಉದಾಹರಣೆಗಳನ್ನು ನೋಡೋದಾದರೆ, ನಾವು ಲಿಂಗಗಳಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ, ವಸ್ತುಗಳಿಗೆ, ನದಿಗಳಿಗೆ, ಸ್ಥಳಗಳಿಗೆ ನಾವು ಲಿಂಗವನ್ನು ಗುರುತು ಮಾಡೋಲ್ಲ. ಅಂತಹ ಪದಗಳನ್ನು ಗಮನಿಸಿ, ನವಿಲು, ಕಾಗದ, ಮೊಸಳೆ, ಗಂಗೆ, ಕಲ್ಲು, ಗಿಡ, ಜಿಂಕೆ, ಹಣ್ಣು, ನದಿ, ಬೆಟ್ಟ, ಮರ. ಇಲ್ಲಿ ನೋಡ್ತಾ ಇದ್ದೀವಿ ನವಿಲು, ಕಾಗದ, ಮೊಸಳೆ, ಗಂಗೆ, ಕಲ್ಲು, ಗಿಡ, ಜಿಂಕೆ, ಹಣ್ಣು, ನದಿ, ಬೆಟ್ಟ, ಮರ. ಈ ಪದಗಳು ನಪುಂಸಕ ಲಿಂಗಗಳು. ಅದೇ ರೀತಿ ಮತ್ತಷ್ಟು ಪದಗಳು ಅಂದರೆ ಮಗು, ಮಾವು, ಹೂವು, ಪುಸ್ತಕ, ಕಾಯಿ, ಹುಲಿ, ಕತ್ತೆ, ಹಿಲಿ, ಆಕಾಶ, ಮಣ್ಣು, ಹಾವು, ಪಕ್ಷಿ. ಈ ಪದಗಳನ್ನು ನಾವು ನಪುಂಸಕ ಲಿಂಗ ಅಂತ ಕರಿತೀವಿ. ಕನ್ನಡ ವ್ಯಾಕರಣದಲ್ಲಿ ಯಾವುದೇ ವಸ್ತು, ಸ್ಥಳ, ಪ್ರಾಣಿ, ಪಶು, ಪಕ್ಷಿಗಳಿಗೆ ನಾವು ಲಿಂಗವನ್ನು ಗುರುತಿಸುವುದಿಲ್ಲ, ಅವುಗಳನ್ನು ನಾವು ನಪುಂಸಕ ಲಿಂಗಗಳಿಗೆ ತೋರಿಸ್ತೀವಿ. ಇಲ್ಲಿ ನಾವು ಇಲ್ಲಿ ನವಿಲನ್ನು ನೋಡ್ತೀವಿ, ನವಿಲಿಗೆ ನಾವು ವ್ಯಾಕರಣ ದೃಷ್ಟಿಯಿಂದ ನಾವು ಲಿಂಗವನ್ನು ಗುರುತು ಮಾಡಲ್ಲ. ಹಾಗೆಯೇ ಕಾಗದ ಎಂದಾಗಲೂ ಕೂಡ, ಮೊಸಳೆ ಎಂದಾಗೂ, ನಾವಿಲ್ಲಿ ಪ್ರಾಣಿಗಳನ್ನು ನೋಡ್ತಾ ಇದ್ದೀವಿ, ಪಕ್ಷಿಗಳನ್ನು ನೋಡ್ತಾ ಇದ್ದೀವಿ, ವಸ್ತುಗಳನ್ನು ನೋಡ್ತಾ ಇದ್ದೀವಿ, ನದಿಗಳನ್ನು ನೋಡ್ತಾ ಇದ್ದೀವಿ, ಬೆಟ್ಟ ಹೆಸರನ್ನು ನೋಡ್ತಾ ಇದ್ದೀವಿ, ಈ ರೀತಿಯ ಪ್ರಕೃತಿಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ನೋಡ್ತಾ ಇದ್ದೀವಿ. ಇವುಗಳಿಗೆ ನಾವು ಯಾವುದಕ್ಕೂ ಕೂಡ ಲಿಂಗವನ್ನು ಗುರುತು ಮಾಡೋದಿಲ್ಲ. ಪರೀಕ್ಷೆಯಲ್ಲಿ ಕೇಳ್ತಾರೆ ಹುಲಿ ಅನ್ನುವಂತಹದ್ದು ಯಾವ ಲಿಂಗ ಅಂತ. ಹುಲಿ ಅನ್ನೋದು ನಾವು ಗುರುತು ಮಾಡಬೇಕಾದ್ರೆ ವ್ಯಾಕರಣದಲ್ಲಿ ಅದನ್ನು ನಪುಂಸಕ ಲಿಂಗ ಅಂತಲೇ ಗುರುತು ಮಾಡಬೇಕು, ಅದು ಸ್ತ್ರೀಲಿಂಗ ಅಥವಾ ಪುಲ್ಲಿಂಗ ಅಂತ ನಾವು ಗುರುತು ಮಾಡೋಂಗಿಲ್ಲ. ಇದು ಕನ್ನಡ ವ್ಯಾಕರಣದಲ್ಲಿ ನಪುಂಸಕ ಲಿಂಗ ಮತ್ತು ಸ್ತ್ರೀಲಿಂಗ ಪುಲ್ಲಿಂಗ ಅಂದರೆ ಏನು, ವಿಧಗಳು, ಉದಾಹರಣೆ ಸಹಿತ ವಿವರಣೆ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.